ವೀಕ್ಷಕರೇ ನಮಸ್ಕಾರ ನಾವು ಇವತ್ತು ವೆಬ್ಎಕ್ಸ್ ಮೀಟಿಂಗ್ ಆ್ಯಪ್ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಯೂಸ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಹೌ ಟು ಡೌನ್ಲೋಡ್ ಆ್ಯಂಡ್ ಯೂಸ್ ಸಿಸ್ಕೋ ವೆಬ್ಎಕ್ಸ್ ಮೀಟಿಂಗ್ ಆ್ಯಪ್ ಆನ್ ಆ್ಯಂಡ್ರಾಯ್ಡ್ ಮೊಬೈಲ್. ಈ ಸಿಸ್ಕೋ ಮೊಬೈಲ್ ಮೀಟಿಂಗ್ ಆ್ಯಪನ್ನು ಜಾಯಿನ್ ಮೀಟಿಂಗ್ಸ್ ಎನಿವೇರ್ ಎನಿ ಟೈಮ್ ಅಂತಕ್ಕಂಥದ್ದು. ನಾವಿಲ್ಲಿ ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ಲೇಸ್ಟೋರ್ ಕ್ಲಿಕ್ ಮಾಡಿದ ನಂತರ ಸೊ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ವೆಬ್ಎಕ್ಸ್ ಮೀಟಿಂಗ್ ಆ್ಯಪ್ ಅಂತಕ್ಕಂಥದ್ದನ್ನು ಟೈಪ್ ಮಾಡಿ ಸರ್ಚ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಅದು ಓಪನ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದ ನಂತರ ಈ ರೀತಿಯಾಗಿರುತ್ತೆ, ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎರಡು ಆಪ್ಷನ್ ಇರುತ್ತೆ, ಜಾಯಿನ್ ಮೀಟಿಂಗ್ ಅಂತಕ್ಕಂಥದ್ದು, ಇನ್ನೊಂದು ಸೈನ್ ಇನ್ ಅಂತಕ್ಕಂಥದ್ದು. ನಾವು ನೇರವಾಗಿ ಮೀಟಿಂಗನ್ನು ಜಾಯ್ನ್ ಆಗಬೇಕಾದ್ರೆ ಇದನ್ನು ಇನ್ಸ್ಟಾಲ್ ಮಾಡಿಕೊಳ್ಳೋ ನಾವು ಸೈನ್ ಇನ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ನಾವು ನಮ್ಮದೇ ಒಂದು ಮೀಟಿಂಗನ್ನು ಅರೇಂಜ್ ಮಾಡಬೇಕಾಗುತ್ತೆ ಅಂತಂದರೆ ನಾವು ಸೈನ್ ಇನ್ ಆಗಬೇಕು. ಇಲ್ಲಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಇಮೇಲ್ ಅಡ್ರೆಸ್ಸನ್ನು ಎಂಟ್ರ್ ಮಾಡಬೇಕು. ನಾವು ಈ ಸೈನ್ ಇನ್ ಆಗಬೇಕಾದ್ರೆ ನಾವು ಆಲ್ರೆಡಿ ವೆಬ್ಎಕ್ಸ್ ಮೀಟಿಂಗ್ ಆ್ಯಪನ್ನು ಸೈನಪ್ ಆಗಿರಬೇಕು. ಸೊ ಅದಕ್ಕಾಗಿ ನಾವು ಮೊದಲು ಸೈನಪ್ ಅಂತಕ್ಕಂಥದ್ದ ಮೇಲೆ ಕ್ಲಿಕ್ ಮಾಡಬೇಕು. ಸೈನಪ್ ಅಂತದ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೊಬೈಲ್ನಲ್ಲಿ ಇಮೇಲ್ ಅಡ್ರೆಸ್ ಹಾಕಬೇಕು. ಆದ ನಂತರ ಅಲ್ಲಿ ಸೈನಪ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಆದ ನಂತರ ಇಲ್ಲಿ ಏನು ಕೇಳುತ್ತೆ ಅಂತಂದರೆ ಕಂಟ್ರಿ ನೇಮು ಮತ್ತು ನಿಮ್ಮ ಮೊದಲ ಹೆಸರು ಮತ್ತು ಲಾಸ್ಟ್ ನೇಮು ಕೇಳುತ್ತೆ. ಇದನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ನಂತರ ಕ್ಲಿಕ್ ಮಾಡಬೇಕು. ಸೊ ಕಂಟಿನ್ಯೂ ಅಂತಕ್ಕಂಥದ್ದು ಕ್ಲಿಕ್ ಮಾಡಿದ ನಂತರ ಸೊ ಇಲ್ಲಿ ಈ ರೀತಿಯಾಗಿರತಕ್ಕಂಥ ನಿಮಗೆ ಒಂದು ಮೆಸೇಜ್ ಬರುತ್ತೆ, ಯುವರ್ ನ್ಯೂ ಅಕೌಂಟ್ ಈಸ್ ಆಲ್ರೆಡಿ ರೆಡಿ ಅಂತಕ್ಕಂಥದ್ದು. ಸೊ ಈ ರೆಡಿ ಆದ ನಂತರ ಇದು ಒಂದು ನಮ್ಮ ಇಮೇಲ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಮೇಲ್ ಅಡ್ರೆಸ್ಗೆ ಒಂದು ಅಡ್ರೆಸ್ ಬರುತ್ತೆ. ಅಲ್ಲಿ ಒಂದು ಲಿಂಕ್ ಬರುತ್ತೆ, ಅಲ್ಲಿ ನಾವು ಇಮೇಲ್ಗೆ ಹೋಗಿ ಓಪನ್ ಮಾಡಿಕೊಂಡು ನೋಡಬೇಕು. ನೋಡಿದಾಗ ಇಲ್ಲಿ ಕಾಣ್ತಾ ಇದೆಯಲ್ಲ ಸಿಸ್ಕೋ ವೆಬ್ಎಕ್ಸ್ ಇಂಪಾರ್ಟೆಂಟ್ ಯುವರ್ ಸಿಸ್ಕೋ ಅಂತ ವೆಬ್ಎಕ್ಸ್ ಅಂತಕ್ಕಂಥದ್ದನ್ನು ಮೆಸೇಜ್ ಬಂದ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿದಾಗ ಇಲ್ಲಿ ನಮಗೆ ಏನಾಗಿರುತ್ತೆ ಅಂತಂದರೆ ವೆಲ್ಕಮ್ ಟು ಸಿಸ್ಕೋ ವೆಬ್ಎಕ್ಸ್ ಮೀಟಿಂಗ್ಸ್ ಅಂತಕ್ಕಂಥದ್ದು ಬರುತ್ತೆ. ಇಲ್ಲಿ ಕೆಳಗಡೆ ಯೂಸರ್ ನೇಮ್ ಮತ್ತು ವೆಬ್ಎಕ್ಸ್ ಸೈಟ್ ಅಂತಕ್ಕಂಥದ್ದು. ಈ ವೆಬ್ಎಕ್ಸ್ ಸೈಟ್ ಏನಪ್ಪ ಅಂತಂದರೆ ನಮ್ಮ ಒಂದು ಮೀಟಿಂಗ್ ಅರೇಂಜ್ ಮಾಡ್ತಕ್ಕಂಥ ಯೂಸರ್ ಐ ಡಿ ಆಗಿರುತ್ತೆ. ಸೊ ಇಲ್ಲಿ ಕ್ರಿಯೇಟ್ ಪಾಸ್ವರ್ಡ್ ಅಂತಕ್ಕಂಥದ್ದು ಬರುತ್ತೆ. ಕ್ರಿಯೇಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಪಾಸ್ವರ್ಡ್ ಹಾಕಬೇಕು. ಪಾಸ್ವರ್ಡ್ ಹಾಕಿ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಅಂತಕ್ಕಂಥದ್ದು ಕೊಟ್ಟು ಇಲ್ಲಿ ನಾವು ಕಂಟಿನ್ಯೂ ಅಂತಕ್ಕಂಥ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಆಮೇಲೆ ಇಲ್ಲಿ ಅಲೋ ಅಂತ ಕೇಳುತ್ತೆ, ಅಲೋ ಅಂತಕ್ಕಂಥದ್ದನ್ನು ನಾವು ಕ್ಲಿಕ್ ಮಾಡಬೇಕು. ಸೊ ಮಾಡಿದ ನಂತರ ಈಗ ನಮಗೆ ಸೈನ್ ಇನ್ ಅಂತಕ್ಕಂಥದ್ದು ಬರುತ್ತೆ. ಅಂದರೆ ನಾವು ಮೀಟಿಂಗ್ ಅರೇಂಜ್ ಮಾಡಬೇಕಾಯ್ತಂತಂದರೆ ಸೈನ್ ಇನ್ ಅಂತಕ್ಕಂಥದ್ದು ಮಾಡಬೇಕು. ಇಲ್ಲಿ ಇಮೇಲ್ ಅಡ್ರೆಸ್ಸನ್ನು ಹಾಕಿ ಸೈನ್ ಇನ್ ಅನ್ನು, ಇಲ್ಲಿ ಇಮೇಲ್ ಅಡ್ರೆಸ್ ಹಾಕಿ ಸೈನ್ ಇನ್ ಆಗಬೇಕು. ಸೈನ್ ಇನ್ ಆದ ನಂತರ ಅಲ್ಲಿ ನಾವು ನೋಡಿರ್ತೇವಲ್ಲ ಇಮೇಲ್ನಲ್ಲಿ ಸೈಟ್ ಯು ಆರ್ ಎಲ್ ಸೈಟ್ ಬಂದಿರುತ್ತೆ. ಆ ಯು ಆರ್ ಎಲ್ ಸೈಟು ಇಲ್ಲಿ ಬಂದು ರೀಡೈರೆಕ್ಟ್ ಆಗಿರುತ್ತೆ. ಇಲ್ಲಿ ನನ್ನ ಹತ್ರ ಎರಡು ಯು ಆರ್ ಎಲ್ ಸೈಟ್ ಇದೆ. ನಾನು ಈ ಮೊಬೈಲ್ನಲ್ಲಿ ಮಾಡಿರ್ತಕ್ಕಂಥದ್ದು ಮೀಟಿಂಗ್ ಸ್ಪೇಸ್ 13webx.com ಅಂತಕ್ಕಂಥದ್ದು. ಇಲ್ಲಿ ಮೀಟಿಂಗ್ ಸ್ಪೇಸ್ 12webx.com ಅಂತಕ್ಕಂಥದ್ದು ನಂದು ಲ್ಯಾಪ್ಟಾಪ್ ಸೈಟ್ ಇದೆ. ಸೊ ಇಲ್ಲಿ ಒಂದು ಸೈಟನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡಬೇಕು. ಸೊ ಮಾಡಿದ ನಂತರ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಪಾಸ್ವರ್ಡನ್ನು ಹಾಕಿ ಎಂಟರ್ ಆಗಬೇಕು. ಸೊ ಎಂಟರ್ ಆದ ನಂತರ ಸೊ ಸುಧಾಕರ್ ಪಾಟೀಲ್ಸ್ ಪರ್ಸನಲ್ ರೂಮ್ ಅಂತಕ್ಕಂದರೆ ನಿಮ್ಮ ಹೆಸರೇನಿರ್ತದಲ್ಲ ಅದನ್ನು ಬಂದು ಇಲ್ಲಿ ನಿಮ್ಮ ಪರ್ಸನಲ್ ರೂಮಿಗೆ ಬರುತ್ತದೆ. ಇಲ್ಲಿ ಕೆಳಗಡೆ ಇಲ್ಲಿ ಮೈಕ್ ಇದೆ, ಇಲ್ಲಿ ವಿಡಿಯೋ ಇದೆ, ಇಲ್ಲಿ 3 ಡಾಟ್ಸ್ ಇರ್ತಕ್ಕಂಥದ್ದು ಒಂದು ಆಪ್ಷನ್ ಇದೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ರೂಮ್ ಓಪನ್ ಆಗುತ್ತೆ. ಅಲ್ಲಿ ಆದ ನಂತರ ನೀವು ಮೀಟಿಂಗನ್ನು ಜನಬೇಕಾದ್ರೆ ಅಲೋ ಅಂತಕ್ಕಂಥದ್ದನ್ನು ಕೇಳುತ್ತೆ, ಅಲೋ ಅಂತಕ್ಕಂಥ ಕ್ಲಿಕ್ ಮಾಡಬೇಕು. ಸೊ ನಾವು ಇಲ್ಲಿ ಬಂದು ನೋಡಿದಾಗ ಅನೇಕ ರೀತಿಯಾಗಿರ್ತಕ್ಕಂಥ ಆಪ್ಷನ್ಗಳು ಕಾಣುತ್ತೆ. ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ವಿಡಿಯೋ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ವೆಬ್ಎಕ್ಸ್ ಮೀಟಿಂಗ್ ಆ್ಯಪನ್ನು ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಸೊ ಆದಮೇಲೆ ಇಲ್ಲಿವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ದರೆ ಮತ್ತು ಇಷ್ಟ ಆಗಿದ್ದರೆ
ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು.